ಸ್ವಾಮೀಜಿಯಿಂದ ನಿರಂತರ ಲೈಂಗಿಕ ಕಿರುಕುಳ ಆರೋಪ. ಸೊ ಚಿತ್ರದುರ್ಗದಲ್ಲಿಂದ ಇಲ್ಲಿ ಮೈಸೂರಿನ ನಜರ್ಬಾದ್ ಪೊಲೀಸ್ ಠಾಣೆಗೆ ಯಾಕೆ ದೂರು ಕೊಟ್ಟರು ಅಂತ ತಾವು ಕೇಳ್ಬೋದು. ಮಠ ಇರೋದು ಅಲ್ಲಿ ಅಂತ ಯಾಕೆ ಕೊಟ್ಟರು ಅಂತಂದರೆ, ಯಾರೇ ಆಗಲಿ ಒಂದು ಮಠದ ಅಡಿಯಲ್ಲಿ ಬೆಳೆಯುತ್ತಿರುವ ವಿದ್ಯಾರ್ಥಿಗಳು ಮಠದ ಸ್ವಾಮೀಜಿಗಳ ವಿರುದ್ಧ ತಿರುಗಿ ಬೀಳೋದಾಗಲಿ ಅಥವಾ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟರೆ ಅವ್ರ ಪರಿಸ್ಥಿತಿ ಏನಾಗಬೇಡ. ಅವರು ಸಶಕ್ತರು ಮತ್ತು ತುಂಬ ಪ್ರಬಲರು ಆಗಿರ್ತಾರೆ. ಅಲ್ಲಿ ಎಷ್ಟೋ ಧ್ವನಿಗಳು ಅಡಗಿ ಹೋಗ್ತವೆ, ಒಂದು ರೀತಿ ಆರ್ತನಾದವಾಗಿ ಹೊರಗಿನ ಗೋಡೆಯ ಒಳಗಿಂದ ಹೊರಗಿನ ಪ್ರಪಂಚಕ್ಕೆ ಕೇಳೋದೇ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅದು ಕೂಡ ಇಂತಹ ಒಬ್ಬ ಪ್ರತಿಷ್ಠಿತ ಮತ್ತು ಗೌರವಾನ್ವಿತ ಮಠಾಧೀಶರ ವಿರುದ್ಧ ತಮ್ಮ ಮೇಲೆ ಲೈಂಗಿಕ ಕಿರುಕುಳ ನಡೀತಾ ಇದೆ ಅಂತ ಮಕ್ಕಳು ಓಪನ್ ಆಗಿ ಬಂದು ಹೇಳೋದಕ್ಕೆ ಸಾಧ್ಯನಾ? ಭಾರಿ ಭಾರಿ ಕಷ್ಟ. ಹೀಗಾಗಿ ಆ ಮಕ್ಕಳು ಮೈಸೂರಿನ ಒಡನಾಡಿ ಸಂಸ್ಥೆಗೆ ದೂರು ಕೊಟ್ಟಿದ್ರು. ಒಡನಾಡಿ ಸಂಸ್ಥೆಯ ನೇತೃತ್ವದಲ್ಲಿ ಅವರನ್ನು ವಿಚಾರಣೆ ಮಾಡಲಾಗಿ ಸ್ವಾಮೀಜಿಯಿಂದ ನಿರಂತರ ಲೈಂಗಿಕ ಕಿರುಕುಳ ಆರೋಪ ಈಗ ಬೆಳಕಿಗೆ ಬಂದಿದೆ. ಮೈಸೂರಿನ ಒಡನಾಡಿ ಸಂಸ್ಥೆಗೆ ದೂರು ಸಲ್ಲಿಸ್ತಾರೆ ವಿದ್ಯಾರ್ಥಿನಿಯರು. ಮಹಿಳಾ ಸಾಂತ್ವನ ಮತ್ತು ಮಕ್ಕಳ ವಸತಿ ಕೇಂದ್ರ ಒಡನಾಡಿ ದೂರು ದಾಖಲಿಸಿಕೊಂಡ ಮಕ್ಕಳ ಕಲ್ಯಾಣ ಸಮಿತಿ ಬಾಲಕಿಯರ ವಿಚಾರಣೆಯನ್ನು ನಡೆಸ್ತಾ ಇದೆ. ಒಡನಾಡಿ ಸಂಸ್ಥೆಗೆ ದೂರು ಬಂದ ತಕ್ಷಣ ಮಕ್ಕಳ ಕಲ್ಯಾಣ ಸಮಿತಿಯ ಮಧ್ಯಸ್ಥಿಕೆಯಲ್ಲಿ ಅಥವಾ ಅವರ ಒಂದು ಪಾಲುದಾರಿಕೆಯಲ್ಲಿ ಮಕ್ಕಳನ್ನು ಕರೆಸಿ ಮಕ್ಕಳ ಹತ್ರ ಸ್ಟೇಟ್ಮೆಂಟ್ ತಗೊಂಡಾಗ ಮಕ್ಕಳು ಎಲ್ಲವನ್ನ ಎಳೆ ಎಳೆಯಾಗಿ ಇಂಚಿಂಚಾಗಿ ಅಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಹೇಳ್ತಾರೆ. ಈಗ ಮಕ್ಕಳ ಕಲ್ಯಾಣ ಸಮಿತಿ ಕೂಡ ದೂರು ದಾಖಲಿಸಿಕೊಂಡಿದೆ. ಎಲ್ಲರೂ ಕೂಡ ಮಠದ ನಡೆಸ್ತಾ ಇರುವಂತಹ ಪ್ರೌಢಶಾಲೆಯಲ್ಲೇ ಓದ್ತಾ ಇರುವಂತಹ ವಿದ್ಯಾರ್ಥಿನಿಯರಿವರು. ಎಸ್, ಮುರುಘಾ ಸ್ವಾಮೀಜಿಯಿಂದ ನಿರಂತರ ಲೈಂಗಿಕ ಕಿರುಕುಳ ಆರೋಪ. ಮೈಸೂರಿನ ಒಡನಾಡಿ ಸಂಸ್ಥೆಗೆ ದೂರು ಕೊಟ್ಟಿದ್ದರು ವಿದ್ಯಾರ್ಥಿನಿಯರು. ಮಹಿಳಾ ಸಾಂತ್ವನ ಮತ್ತು ಮಕ್ಕಳ ವಸತಿ ಕೇಂದ್ರವಾದಂಥದ್ದು ಇದು ಒಡನಾಡಿ. ದೂರು ದಾಖಲಿಸಿಕೊಳ್ತಾರೆ. ತದನಂತರ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ವಿಚಾರಣೆ ನಡೆದಾಗ ಪ್ರೌಢಶಾಲೆಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರು ಕಂಪ್ಲೀಟ್ ಮಾಹಿತಿಯನ್ನು ಹೊರಗಡೆ ಇಡ್ತಾರೆ. ಹಾಗಾದರೆ ಏನದು ಮಾಹಿತಿ, ಏನು ಕೊಡ್ತಾರೆ ಮಾಹಿತಿ, ಯಾವ ರೀತಿಯಾದಂಥ ದೌರ್ಜನ್ಯ ಅವ್ರ ಮೇಲೆ ನಡೀತಾ ಇತ್ತು, ಸ್ವಾಮೀಜಿ ಏನು ಮಾಡ್ತಾ ಇದ್ರು, ಹಣ್ಣು ಮತ್ತು ಸಿಹಿ ನೀಡಿ ಅಂತ ವಿದ್ಯಾರ್ಥಿನಿಯರನ್ನು ಸ್ವಾಮೀಜಿ ಹತ್ರಕ್ಕೆ ವಾರ್ಡನ್ ಕಳಿಸ್ತಾ ಇದ್ರಂತೆ.
ಹಣ್ಣು ಕೊಡೋಕೆ ಹೋದಂತ ವಿದ್ಯಾರ್ಥಿನಿಯರ ಮೇಲೆ ಸ್ವಾಮೀಜಿ ದೌರ್ಜನ್ಯ ಮಾಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಸ್ವಾಮೀಜಿ ಮತ್ತು ಬರುವಂತ ಔಷಧಿಯನ್ನ ಹಾಕಿ ಕುಡಿಸಿ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು. ಒಂದು ವೇಳೆ ಲೈಂಗಿಕತೆಗೆ ಒಪ್ಪದೇ ಇದ್ದಾಗ ಬಲವಂತವಾಗಿ ಮತ್ತು ಬೆರೆಸಿ ಬಲವಂತ ಮಾಡ್ತಾ ಇದ್ರು ಅನ್ನುವಂತಹ ಮಾತನ್ನ ಅಲ್ಲಿ ಆ ಹುಡುಗಿಯರು ಹೇಳ್ತಾರೆ.